ಎಲ್ಲರಿಗೂ ನಮಸ್ಕಾರ ಏನು ನಾವು ಸುಮಾರು 4 ವರ್ಷದಿಂದ ನಾನು ಕೋಲಾರ ಸಂಸದನಾಗಿದ್ದ ಆದ್ಮೇಲೆ ಕುತೂಹಲದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕು ಅಂತ ಹೇಳಿ ನಾವು ಕಾಯ್ತಾ ಇದ್ದೀರಿ ನಮ್ಮ ಜೊತೆಲಿ ರೀ ಲಕ್ಷಾಂತರ ನರೇಂದ್ರ ಮೋದಿ ಜಿ ಅವರ ಅಭಿಮಾನಿಗಳು ಮತ್ತು ನಮ್ಮ ಬಿಜೆಪಿ ಕಾರ್ಯಕರ್ತರು ಕಾಯ್ತಾ ಇದ್ದೀರಿ ಅದು ಇನ್ನೇನು ನಾಳೆ ಒಂದೇ ದಿನ तारीख बेगे गंटे नमल विश्व नायक सन्मान्य नरेंद्र मोदी जी नमेल नेचिन प्रधानमंत्री नम कोलार बरदार बेगे वे कार्यक्रम भागवी हन चनपट कार्यक्रम के हमारे ಅದಕ್ಕೋಸ್ಕರ ನಮ್ಮ ಎಲ್ಲ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆ ಎಲ್ಲ ನರೇಂದ್ರ ಮೋದಿ ಜಿಯವರ ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ನಮ್ಮನ್ನೆಲ್ಲ ಕರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ ಹಾಕಿ ನಾವು ಇವತ್ತು ಜೀವಂತವಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರ ಮಾನ್ಯ ಪ್ರಧಾನಮಂತ್ರಿಗಳು ಅವರನ್ನ ಟಿವಿಗಳಲ್ಲಿ ಪೇಪರ್ಗಳಲ್ಲಿ ಮಾತ್ರ ನೋಡ್ತಾ ಇದ್ದೀರಿ ಇವತ್ತು ನಮಗೆ ಒಂದು ಸೌಭಾಗ್ಯ ಸಿಕ್ಕಿದೆ ನಮ್ಮ ಕೋಲಾರ ಜಿಲ್ಲೆಗೆ ಬರಲಿದ್ರೆ ಅದಕ್ಕೋಸ್ಕರ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಇದರಲ್ಲಿ ನಮ್ಮ ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತೆ ಬೆಂಗಳೂರು ಗ್ರಾಮಾಂತರದಿಂದ ದೇವನಹಳ್ಳಿ ಮತ್ತೆ ಹೊಸಕೋಟೆ ತಾಲ್ಲೂಕಿನ ಇಷ್ಟು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಎಂಎಲ್ಸಿಗಳು ಪ್ರಭಾರಿಗಳು ಇದರ ಉಸ್ತುವಾರಿಗಳು ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರು ನಾವು ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ನಮ್ಮ ಕೋಲಾರ ಜಿಲ್ಲೆಗೆ ಈ ಭಾಗಕ್ಕೆ ಬರ್ತಾ ಇರೋದ್ರಿಂದ ನಮ್ಮ ಅಭ್ಯರ್ಥಿಗಳ ಏನು ಗೆಲ್ಲುವಂತ ಒಂದು ಹುಮ್ಮಸ್ಸು ಏನಿತ್ತು ಅದು ಜಾಸ್ತಿ ಆಗ್ತಾ ಇದೆ ಎಲ್ಲರಿಗೂ ಬಿಜೆಪಿಯ ಭರವಸೆ ಅನ್ನೋ ಒಂದು ನಂಬಿಕೆ ಬಂದಿದೆ ಇಲ್ಲಿ ನಮ್ಮ ಕೋಲಾರ ಡೆವಲಪ್ಮೆಂಟ್ ಆಗಬೇಕಾದ್ರೆ ಕರ್ನಾಟಕ ಡೆವಲಪ್ಮೆಂಟ್ ಆಗಬೇಕಾದ್ರೆ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಸರ್ಕಾರ ಬರಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಈಗೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ಬಂದು ಅವರು ಕೊಟ್ಟಿರತಕ್ಕಂತ ಯೋಜನೆಗಳು ಎಲ್ಲರನ್ನು ಪ್ರತಿಯೊಂದು ನಾಗರಿಕರು ಅದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತಲ್ಲ ಪ್ರತಿಯೊಂದು ನಾಗರಿಕರು ಫಲಾನುಭವಿಗಳು ಅದಕ್ಕೋಸ್ಕರ ಎಲ್ಲಾ ಫಲಾನುಭವಿಗಳು ಬಂದು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡಬೇಕು ಅಂತ ಹೇಳಿ ಈ ಮೂಲಕ ಕರೆ ಇದರ ಬಗ್ಗೆನಾ ಇಲ್ಲಿ ನಮ್ಮ ಅರಬಿಕೊತ್ತನೂರು ನಮ್ಮ ಕೆಂದಟ್ಟಿ ಈ ಭಾಗದಲ್ಲಿ ಏನು NH75 ಇದೆ ಇದಕ್ಕೆ ಅಟ್ಯಾಚ್ ಆಗಿರತಕ್ಕಂತ ಈ ಜಾಗ ಸುಮಾರು ಒಂದು 75 ರಿಂದ 80 ಎಕರೆ ಜಾಗ ಇರತಕ್ಕಂತ ಹೌದು ಇದನ್ನ ಸುಮಾರು ಒಂದು 10 ದಿನಗಳಿಂದ ಇದನ್ನ ಸುಮಾರು 15 ಜೆಸಿಬಿಗಳನ್ನು ನಮ್ಮ ಮುಖಂಡರುಗಳು ನಮ್ಮ ಸಾಯಿ ಲೋಕೇಶ್ ಅವರು ಎಲ್ಲರೂ ಬಂದು ನಮ್ಮ ಜಿಲ್ಲಾಧ್ಯಕ್ಷರಾದಿ ಆಗಿ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಇವತ್ತು ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನೆಲ್ಲ ಕ್ಲೀನ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಮಾಡಿದ್ದಾರೆ ಪಾರ್ಕಿಂಗ್ ಗೆ ಕನಿಷ್ಠ ಪಕ್ಷ ಒಂದು 70 ರಿಂದ 80 ಎಕರೆ ನಾವು ಜಾಗ ಮೂರು ಭಾಗದಲ್ಲಿ ಮಾಡಿರೋದ್ರಿಂದ ಚಿಕ್ಕಬಳ್ಳಾಪುರ ಕೋಲಾರದಿಂದ ಗ್ರಾಮಾಂತರದಿಂದ ಬರಂತವರಿಗೆ ಇಂತಿಂತ ಕಡೆ ಅಂತ ನಾವು ಪಾರ್ಕಿಂಗ್ ವ್ಯವಸ್ಥೆನೂ ಮಾಡಿದಿರಿ ಎಲ್ಲರಿಗೂ ಇಲ್ಲಿ ಊಟದ ವ್ಯವಸ್ಥೆ ಏನು ಇರಲ್ಲ ಅದಕ್ಕೋಸ್ಕರ ಅವರಿಗೆ ನೀರು ಏನು ಕೊಡಬೇಕು ಮಜ್ಜಿಗೆ ಏನು ಕೊಡಬೇಕು ಆ ದೃಷ್ಟಿಯಿಂದ ಇದರನ್ನೆಲ್ಲ ವ್ಯವಸ್ಥೆಗಳನ್ನೆಲ್ಲ ನಾವು ಮಾಡಿದಿರಿ ಅದಕ್ಕೋಸ್ಕರ ಯಾವುದೇ ರೀತಿಯಾದಂತ ಇಲ್ಲಿ ವ್ಯವಸ್ಥೆಯ ಕೊರತೆ ಇಲ್ಲದೆ ಏನು ನೀತಿ ಸಂಹಿತೆ ಅದನ್ನೆಲ್ಲ ನೋಡ್ಕೊಂಡು ನಾವು ಅದಕ್ಕೆ ಕಾನೂನಿಗೆ ಅನುಗುಣವಾಗಿ ಯಾವ ರೀತಿ ಮಾಡಬೇಕು ಕಾರ್ಯಕ್ರಮಗಳನ್ನೆಲ್ಲ ವಿಐಪಿ ಪಾರ್ಕಿಂಗ್ ಅನ್ನು ನಾವು ಅಲ್ಲಿ ಮುಂದೆ ತೆಂಗಿನ ತೋಟದಲ್ಲಿ ನಾವು ಮಾಡಿರೋದ್ರಿಂದ ಇಲ್ಲಿ ಬರಂತವರು ಏನಿದ್ದಾರೆ ಯಾವುದೇ ರೀತಿಯಾದಂತಹ ಡ್ರೋನ್ ಕ್ಯಾಮ್ರಾ ಇನ್ನೊಂದು ಮತ್ತೊಂದು ಇದನ್ನೆಲ್ಲಿ ಅಲೋ ಮಾಡಲ್ಲ ಅದಕ್ಕೋಸ್ಕರ ಬರಂತವರು ಆ ಥರದ್ದು ಯಾವುದನ್ನು ತಗೊಂಡು ಬರಂತವ್ದು ಅವು ಇವು ಮಾಡಿಕೊಡ್ದು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ನಮ್ಮ ಕೋಲಾರ ಜಿಲ್ಲೆಗೆ ಬರ್ತಾ ಇರೋದ್ರಿಂದ ಅವರು ನಮ್ಮ ಕೋಲಾರ ಜಿಲ್ಲೆಯ ಜನ ನಾವೆಲ್ಲ ಧನ್ಯರು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ ಮೋದಿ ಜಿ ಅವರು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಅವರು ಬಂದು ಪ್ರಧಾನಮಂತ್ರಿ ಆದ್ಮೇಲೆ 9 ವರ್ಷದಿಂದ ಇಡೀ ಪ್ರಪಂಚದಲ್ಲೇ ಭಾರತ ಅನ್ನೋ ಒಂದು ಗೌರವನ ಹೆಚ್ಚಾಗಿದೆ ಅದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೋಲಾರ ಜಿಲ್ಲೆಯವರೆಲ್ಲ ಭಾಗವಹಿಸಬೇಕು ಇಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ಎರಡು ಹೆಲಿಕಾಪ್ಟರ್ ಈಗಾಗಲೇ ಬಂದು ಲ್ಯಾಂಡ್ ಆಗಿ ಎಲ್ಲ ಪರೀಕ್ಷೆ ಎಲ್ಲ ಮಾಡ್ಕೊಂಡಾಗಿದೆ ಮೂರನೇದು ಈಗ ಬರ್ತಾ ಇದೆ
ಅದಕ್ಕೋಸ್ಕರ ಇಲ್ಲಿರ್ತಕ್ಕಂತ ಜನ ಕುತೂಹಲದಿಂದ ನಾವು ಯಾವ ರೀತಿ ಶತಶೃಂಗ ಪರ್ವತದಲ್ಲಿ ನಾವು ಯೋಗ ಡೇ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಎಫರ್ಟ್ ಹಾಕಿ ನಮ್ಮ ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ನಮ್ಮ ಆಂಧ್ರ ಮತ್ತು ತೆಲಂಗಾಣ ಹೈದರಾಬಾದ್ ಇಲ್ಲಿಂದ ಬಂದಿರತಕ್ಕಂತ ನಮ್ಮ ಎಲ್ಲ ಮುಖಂಡರುಗಳು ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲರೂ ನಮ್ಮನ್ನೆಲ್ಲ ಕರೋನಾ ಸಂದರ್ಭದಲ್ಲಿ ವ್ಯಾಕ್ಸಿನ್ ಹಾಕಿ ನಾವು ಇವತ್ತು ಜೀವಂತವಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮಾಜಿ ಪ್ರಧಾನಮಂತ್ರಿಗಳು ಅವರನ್ನ ಟಿವಿಗಳಲ್ಲಿ ಪೇಪರ್ಗಳಲ್ಲಿ ಮಾತ್ರ ನೋಡ್ತಾ ಇದ್ದೀರಿ ಇವತ್ತು ನಮಗೆ ಒಂದು ಸೌಭಾಗ್ಯ ಸಿಕ್ಕಿದೆ ನಮ್ಮ ಕೋಲಾರ ಜಿಲ್ಲೆಗೆ ಬರೋರಿದ್ರೆ ಅದಕ್ಕೋಸ್ಕರ ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಇದರಲ್ಲಿ ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರದಿಂದ ದೇವನಹಳ್ಳಿ ಮತ್ತು ಹೊಸಕೋಟೆ ತಾಲೂಕಿನ ಇಷ್ಟು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಎಂಎಲ್ಸಿಗಳು ಪ್ರಭಾರಿಗಳು ಇದರ ಉಸ್ತುವಾರಿಗಳು ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಎಲ್ಲ ಬಿಜೆಪಿ ಕಾರ್ಯಕರ್ತರು ನಾವು ಇವತ್ತೇನು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ನಮ್ಮ ಕೋಲಾರ ಜಿಲ್ಲೆಗೆ ಈ ಭಾಗಕ್ಕೆ ಬರ್ತಾ ಇರೋದ್ರಿಂದ ನಮ್ಮ ಅಭ್ಯರ್ಥಿಗಳ ಏನು ಗೆಲ್ಲುವಂತ ಒಂದು ಹುಮ್ಮಸ್ಸೇನಿತ ಅದು ಜಾಸ್ತಿ ಆಗ್ತಾ ಇದೆ ಎಲ್ಲರಿಗೂ ಬಿಜೆಪಿಯ ಭರವಸೆ ಅನ್ನೋ ಒಂದು ನಂಬಿಕೆ ಬಂದಿದೆ ಇಲ್ಲಿ ನಮ್ಮ ಕೋಲಾರ ಡೆವಲಪ್ಮೆಂಟ್ ಆಗಬೇಕಂದ್ರೆ ಕರ್ನಾಟಕ ಡೆವಲಪ್ಮೆಂಟ್ ಆಗಬೇಕಂದ್ರೆ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಸರ್ಕಾರ ಬರಬೇಕು ಅಂತ ಹೇಳ್ಬಿಟ್ಟು ಹೇಳಿ ಆ ನಿಟ್ಟಿನಲ್ಲಿ ಈಗೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ಬಂದು ಅವರು ಕೊಟ್ಟಿರತಕ್ಕಂತ ಯೋಜನೆಗಳು ಎಲ್ಲರೂ ಪ್ರತಿಯೊಂದು ನಾಗರಿಕರು ಅದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತಲ್ಲ ಪ್ರತಿಯೊಂದು ನಾಗರಿಕರು ಫಲಾನುಭವಿಗಳು ಅದಕ್ಕೋಸ್ಕರ ಎಲ್ಲಾ ಫಲಾನುಭವಿಗಳು ಬಂದು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕು ಅಂತ ಹೇಳಿ ಈ ಮೂಲಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ